ಮಗುವಿಗೆ ಅಲರ್ಜಿ ಆಗಿದೆ ಎಂದು ನಾಟಿ ವೈದ್ಯನಿಂದ ಪುಡಿ ರೂಪದಲ್ಲಿ ಔಷಧಿ ಸೇವಿಸಿದ ಕಾರಣ ಮಗು ಜೀವ ಕಳೆದುಕೊಂಡಿದ್ದು ಅಪ್ಪ ಮತ್ತು ಮಗಳು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. ತನ್ನ 7 ವರ್ಷದ ಮಗುವಿಗೆ ಕಿವಿ ಬಳಿ ಅಲರ್ಜಿ ಆಗಿದೆ ಎಂದು ನಾಟಿ ವೈದ್ಯನ ಬಳಿ ಔಷಧಿ ಸ್ವೀಕರಿಸಿದ ಪರಿಣಾಮ ಮಗು ಜೀವ ಕಳೆದುಕೊಂಡಿದ್ದು ತಂದೆ ಮತ್ತು ಮಗಳು ಆಸ್ಪತ್ರೆ ಪಾಲಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಪೇರಸಂದ್ರ ನಟ್ಲಗುಟ್ಲ ಪಾಳ್ಯದಲ್ಲಿ ನಡೆದಿದೆ. ನಟ್ಲಗುಟ್ಲ ಪಾಳ್ಯದ ಶ್ರೀನಿವಾಸ್ ಎಂಬಾತ ಪಕ್ಕದ ಗ್ರಾಮದ ಬೋಯನಹಳ್ಳಿ ಸತೀಶ್ ಎನ್ನುವರಿಂದ ಪುಡಿ ರೂಪದಲ್ಲಿ ನಾಟಿ ಔಷಧವನ್ನು ಸ್ವೀಕರಿಸಿ ನೀರಿನಲ್ಲಿ ಹಾಕಿ ಕುಡಿಯುವಂತೆ ತಿಳಿಸಿದ್ದ. ಅದೇ ರೀತಿ ತನ್ನ 7 ವರ್ಷದ ಮಗ ವೇದೇಶ್ ಎನ್ನುವವನಿಗೆ ಕುಡಿಸಿದ್ದಾರೆ. ಮಗನಿಗೆ ಕುಡಿಸುವಾಗ ಅದು ಕಹಿ, ನಾನು ಕುಡಿಯಲ್ಲ ಎಂದು ಹಠ ಮಾಡಿದ ಮಗನನ್ನು ಒಪ್ಪಿಸಲು ತಂದೆ ತಾನೂ ಕುಡಿದು ಕಹಿ ಇಲ್ಲ, ನಾನು ಕುಡಿದಿದ್ದೇನೆ ನೋಡು ಎಂದು ಹೇಳಿ ಕುಡಿಸಿದ್ದಾನೆ. ಕುಡಿದು ಅರ್ಧ ಗಂಟೆಗೆ ಮಗು ವೈಬ್ರೇಷನ್ ಬಂದು ಅಸ್ವಸ್ಥನಾಗಿದ್ದಾನೆ. ವಿಧಿ ಇಲ್ಲದೆ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟೊತ್ತಿಗಾಗಲೇ ಮಗು ಜೀವ ಹೋಗಿದೆ. ದೇವಲೋಕ ಸೇರಿದಾನೆ, ದೇವ್ರ ಹತ್ರ ಹೋಗಿದ್ದಾನೆ ನೋಡಿ ಸರ್. ನನ್ ಮಗಳು ಮಗನ ಸರ್ ಇವತ್ತು ಹೆಂಗಿರ್ಬೇಕು ಅಂತ ಭಗವಂತ ಗೊತ್ತು. ಹೋಗನ್ ಕೇಳ್ಕೊಂಡಿರೋ ತಾಯಿ, ಒಂದ್ ಹೆಣ್ಣು ಒಂದ್ ಗಂಡು, ಆ ಗಂಡು ಮಗು ಚಿಕ್ಕದು, ಹೆಣ್ಣು ಮಗು ದೊಡ್ಡದು, ಅವರಪ್ಪ ಅವ್ರ ಅಮ್ಮ ಹೋಗಿ ಕರ. ಮಗನನ್ನು ಕಳೆದುಕೊಂಡು ತಂದೆ ಮಗಳು ಆಸ್ಪತ್ರೆ ಸೇರಿರುವುದನ್ನು ಕಂಡ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ನಾಟಿ ಔಷಧಿ ಕೊಟ್ಟಿರುವ ವ್ಯಕ್ತಿ ಸತೀಶ್ ವಿಷಯ ತಿಳಿಯುತ್ತಿದ್ದಂತೆ ಪರಾರಿಯಾಗಿದ್ದಾನೆ. ಪೋಷಕರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.